ಎಸ್, ನನ್ನ ಜೊತೆಗೆ ಇವತ್ತು ಪುಟ್ಟ ಪ್ರತಿಭೆ ಅನೂಪ್ ನನ್ನ ಜೊತೆಗಿದ್ದಾರೆ. ಹಾಯ್ ಅನೂಪ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬ ಖುಷಿ ಆಗ್ತಿದೆ. ಓಕೆ, ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ, ಗುರು ಶಿಷ್ಯರು ಸಿನಿಮಾದ ಟ್ರೈಲರು, ಅದರಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ಟ್ರೈಲರ್ ನೋಡಿ? ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ. ಓಕೆ, ನೀವು ನನಗೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನನಗೂ ಮೂವಿ ಫೀಲ್ಡ್, ಆಮೇಲೆ ಮೂವಿ ಇಂಡಸ್ಟ್ರಿಗೆ ಬರಬೇಕು, ಇನ್ನೂ ತುಂಬ ಮೂವೀಸ್ ಮಾಡಬೇಕು, ಹಂಗೆ ತುಂಬ ಮೀನ್ಸ್ ತುಂಬ ಆಸೆಗಳಿದೆ. ಈ ಮೂವಿಲಿ ನನ್ನ ಗುರುತಿಸಿದ್ದಾರೆ. ಇನ್ನೂ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಅಂದರೆ ಜೀ ಕನ್ನಡದವ್ರು ನನ್ನ ಗುರುತಿಸಿದ್ದಾರೆ, ಅವರು ಗುರುತಿಸಿದ ಕಾರಣ ನಾನಿವಾಗ ಈ ಮೂವಿಲೂ ಮಾಡ್ತಾ ಇದ್ದೀನಿ. ಅವರು ಸಪೋರ್ಟ್ ಕೊಟ್ಟ ಕಾರಣ ಇಲ್ಲೂ ಅವರು ಓ ಇವನು ಇಲ್ಲಿದ್ದಾನೆ ಅಂತ ಅದಾಗಿ ಇವಾಗ ಇಲ್ಲೂ ಮೂವಿ ಮಾಡ್ತಾ ಇದ್ದೀನಿ. ಇವಾಗ ಶೂಟಿಂಗ್ ಎಲ್ಲ ಫುಲ್ ಆಗಿದೆ, September 23rd ರಿಲೀಸ್ ಇದೆ. ನನಗೆ ಇವಾಗಲೇ ಮೂವಿ ನೋಡಬೇಕು ಅಂತ ಆಗ್ತಾ ಇದೆ. ನೀವೆಲ್ಲರೂ ಮೂವಿ ನೋಡಿ. ಟ್ರೈಲರ್ ಇವಾಗ ನೋಡಿದೆ, Sunday 10:05 AM ಆನಂದ್ ಆಡಿಯೋದಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಎಲ್ಲರೂ ನೋಡಿ, ಶೇರ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಈ ಕನ್ನಡ ಇಂಡಸ್ಟ್ರಿಲೇ, ಈ ಕರ್ನಾಟಕ ಅಂದರೆ ಕನ್ನಡ ಇಂಡಸ್ಟ್ರಿಲೇ ಈ ಕನ್ನಡ ಮೂವಿ ಮಾಡಿಲ್ಲ ಯಾರು, ಕೊಕ್ಕೋ ಅಂತ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್, ಎಲ್ರಿಗೂ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಿದ್ರು ಎಲ್ಲ ಹಳೆ ಗುರು ಶಿಷ್ಯರು ನೋಡಿದ್ರಾ? ನೋಡಿಲ್ಲ ಅಲ್ಲ, ಅದು ನೋಡಿಲ್ಲ ಅಂತ ಇರಕ್ಕಾಗುತ್ತಾ? ಕಾಮಿಡಿ ಮೂವಿ ಅದೇ. ಡ್ರಾಮಾ ಜೂನಿಯರ್ಸ್ ಕೂಡ ನನ್ನ ಹೇಳಿದ್ರು, ಲಕ್ಷ್ಮಿ ಮ್ಯಾಮ್ ನೀನು ಜೂನಿಯರ್ ದ್ವಾರಕೇಶ್ ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಅದು ಅದ್ರ ಕಾನ್ಸೆಪ್ಟೇ ಬೇರೆ, ಇದ್ರ ಕಾನ್ಸೆಪ್ಟೇ ಬೇರೆ. ಅಂದ್ರೆ ಟೈಟಲ್ ಮಾತ್ರ ಸೇಮ್ ಇದೆ, ಟೈಟಲ್ ಮಾತ್ರ ಸೇಮ್ ಇದೆ, ಬಟ್ ಕಾಮಿಡಿ ಮಾತ್ರ ಸಖತ್ ಇದೆ. ತುಂಬಾ ಎಂಜಾಯ್ ಮಾಡ್ತೀರಾ ಮೂವಿ, ಅದಂತೂ ಡೌಟೇ ಇಲ್ಲ. ಅನೂಪ್ ಪಾತ್ರ ಹೇಗಿದೆ ಈ ಗುರು ಶಿಷ್ಯ? ನಾನು ಟೈರ್ ಅಂತ ಹೇಳೋ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ನಂದು ತುಂಬ ರೋಲ್ ಇಲ್ಲ, ಬಟ್ ನಾನು ಇರೋದ್ರಲ್ಲಿ ಚೆನ್ನಾಗಿದ್ದೀನಿ. ನೀವು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನು ಹೇಳಬೇಕು ಅಂತ, ಮೂವಿ ಟೀಮ್ ಅವರೆಲ್ಲ ಹೇಗೆ ಸಪೋರ್ಟ್ ಹೇಗಿತ್ತು? ಶರಣ್ ಸರ್ ಇದ್ರು, ತರುಣ್ ಸರ್ ಇದ್ರು, ಜಡೇಶ್ ಅವರಿದ್ರು, ನಿಶ್ವಿಕಾ ಅವರಿದ್ರು, ಹೇಗಿತ್ತು ಸಪೋರ್ಟ್ ಹೇಗಿತ್ತು? ಅಂದರೆ ನಿಶ್ವಿಕಕ್ಕ ಅಂದರೆ ತುಂಬ, ಅಂದರೆ ನನಗೂ ಅಕ್ಕ ಇದ್ದಾರೆ, ಅಂದರೆ ತುಂಬ ನಮ್ಮ ಜೊತೆಗೆ ತುಂಬ ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿದ್ವಿ. ಅದಕ್ಕೆ ನಮಗೆ ಬೋರೆ ಅನಿಸ್ಲಿಲ್ಲ, ಬಟ್ ತುಂಬ ಕಷ್ಟಪಟ್ಟಿದ್ದೀವಿ. ಮೂವಿ ಆ್ಯಕ್ಟರ್ ಮಕ್ಕಳು ಇದ್ದರು, ಅವರಂತೂ ಕೇಳೋದೇ ಬೇಡ. ಅಂದರೆ ಅವ್ರ ಮೂವಿ ಆ್ಯಕ್ಟರ್ ಮಕ್ಕಳು ಅಂದರೆ ಅನಿಸಿಲ್ಲ, ಎಲ್ಲರೂ ಜೊತೆಗೆ ಇದು ಮಾಡಿದ್ರು ತುಂಬ ಚೆನ್ನಾಗಿದ್ವಿ. ಅಂದರೆ ಎಲ್ರಿಗೂ ಈಕ್ವಲ್ ಆಗಿ ಇದು ಮಾಡಿದ್ರು. ಬಟ್ ಅದೇ ತುಂಬ ಎಲ್ಲರೂ ಕಷ್ಟಪಟ್ಟಿದ್ದೀವಿ, ಒಂದೊಳ್ಳೆ ಸಕ್ಸಸ್ ಬರಲಿ ಅಂತ ಅಂದ್ಕೊಳ್ತೀವಿ. ಅಪ್ಪ ಅಮ್ಮ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕರ್ನಾಟಕ ಜನರು ಇದು ಮಾಡಬೇಕು. ಫೈನಲ್ ಆಗಿ ಕರ್ನಾಟಕ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಗೆಲ್ರಿಗೂ ಬೇಡ್ಕೊಳ್ಳೋದೇನೆಂದರೆ ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ಲರೂ ಕಷ್ಟಪಟ್ಟಿದ್ದೀವಿ, ಒಂದೊಳ್ಳೆ ಸಕ್ಸಸ್ ಬರಲಿ ಅಂತ ನಾವು ಮಾಡಿದ್ದೀವಿ. ಸಕ್ಸಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಥಿಯೇಟ್ರಲ್ಲಿ ಮೂವಿ ನೋಡಿ, ಯಾರು ಪೈರಸಿ ಮಾಡಕ್ಕೆ ಹೋಗ್ಬಿಡಿ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅನೂಪ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್ ನಿಮ್ಗು. ಓಕೆ, ಮತ್ತು ಈ ಮೂವಿಲಿ ಆಪರ್ಚುನಿಟಿ ಕೊಟ್ಟಂತಹ ಜಡೇಶ್ ಸರ್, ತರುಣ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಇವಾಗ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೈ ಪ್ಲೆಜರ್ ಅನೂಪ್. ಎಸ್, ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅನೂಪ್, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಜರ್ನಿ ಹೀಗೆ ಸಾಗ್ತಾ ಇರಲಿ, ನಿಮ್ಮ ಜರ್ನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಓಕೆನಾ? ಆಲ್ ದಿ ವೆರಿ ಬೆಸ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್.